ನೋಡಿ ಹಿಜಾಬ್ ವಿಚಾರ ನಾವ್ಯಾರು ಹಿಜಾಬ್ ಅನ್ನ ಪೊಲೀಸ್ ನಾನು ಹೇಳ್ತೀನಿ ಹಿಜಾಬ್ ವಿಚಾರದಲ್ಲಿ ಈ ರೀತಿ ಚರ್ಚೆ ಆಗ್ತಾರೆ ಇವ ನಮ್ಮ ಶಿವಮೊಗ್ಗದ ಪರಿಸರ ಯುವಕ ಹಿಂದೂ ಯುವಕರ ಮಧ್ಯೆ ಹತ್ಯೆ ಆಯ್ತು ವರ್ಷ ಇದೇ ಮತ್ತೆ ಎಷ್ಟು ಇದರಿಂದ ನಮ್ಮ ಹಿಂದೂ ಯುವಕರನ್ನ ಬಲಿತಾನಂತದ ಎಲ್ಲ ಕಡೆ ಹಾಗಾಗಿ ಯಾರು ದೇಶದ್ರೋಹಿ ಸಂಘಟನೆ ಮಾಡಿದ್ರೆ ಮುಲಾಜಿನ ನಿರ್ದಾಕ್ಷಿಣ್ಯವಾಗಿ ಬ್ಯಾನ್ ಮಾಡಿದೆ ನಾನು ಗೃಹ ಸಚಿವರಿಗೆ ಹೇಳ್ತೀನಿ ಇದನ್ನು ಬ್ಯಾನ್ ಮಾಡೋ ಪ್ರಶ್ನೆ ಇಲ್ಲ ಅಂದ್ರೆ ಮಾಡಲೇಬೇಕು ಅವ್ರನ್ನ ಬರೀ ಬ್ಯಾನ್ ಮಾಡೋಷ್ಟೇ ಇಲ್ಲ ಅಂತಾರೆ ಎನ್ಕೌಂಟರ್ ಮಾಡಿದಾಗಲೇ ಅವರ ಹತ್ವಕ್ಕೆ ಶಾಂತಿ ಸಿಗಬೇಕು ಆ ಕುಟುಂಬವರಿಗೆ ಇದಾಗಬೇಕು ಅಂದ್ರೆ ಯಾರು ನಮ್ಮ ಹಿಂದೂ ಯುವಕರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಿದ್ರೆ ಅಂತವ್ರು ಕೇವಲ ಸಂಘಟನೆ ಬ್ಯಾನ್ ಮಾಡಿರಷ್ಟೇ ಇಲ್ಲ ಎನ್ಕೌಂಟರ್ ಮಾಡಬೇಕು ಅವರ ಹತ್ವಕ್ಕೆ ಶಾಂತಿ ಸಿಗುತ್ತೆ ಅವ್ರ ಕುಟುಂಬಕ್ಕೆ ಎಲ್ಲ ಒಂದ್ ಕಡೆ ನೆಮ್ಮದಿ ಆಗುತ್ತೆ ನಾವು ಏನ್ ಭೇಟಿ ಕೊಟ್ಟ ಸಂದರ್ಭ ಹೇಳ್ತಿದ್ರು ತಾಯಿ ಅಂತವ್ರನ್ನ ನಾವು ಎನ್ಕೌಂಟರ್ ಮಾಡಿದ್ರೆ ನನ್ನ ಮಗನಿಗೆ ಹತ್ತಕ್ಕೆ ಶಾಂತಿ ಸಿಗುತ್ತೆ ನನಗೆ ಎಲ್ಲ ಒಂದ್ ಕಡೆ ಸಮಾಧಾನ ಆಗುತ್ತೆ ನನ್ನ ಒಂದು ಇದು ನಾನು ರಾಜಕಾರಣ ಮತ್ತೊಂದು ನಮ್ಮ ಹಿಂದೂ ಯುವಕರು ಯಾರು ಟಾರ್ಗೆಟ್ ಮಾಡಿದ್ರೆ ಅನಿವಾರ್ಯವಾಗಿ ಅನಿವಾರ್ಯ ಸಂಘಟನೆ ಬ್ಯಾನ್ ಮಾಡಲೇಬೇಕು ನಾನು ಗೃಹ ಸಚಿವರಿಗೆ ಗಮನಿಸಿದೆ ನಾನು ನಾಳೆ ಅಧಿವೇಶನ ಪಾಲ್ಗೊಳ್ತೀನಿ ಗೃಹ ಸಚಿವರಿಗೆ ಹೇಳ್ತೀನಿ ಈ ಒಂದು ಸಂಘಟನೆಗಳನ್ನ ಬ್ಯಾನ್ ಮಾಡಲೇಬೇಕಂತ ನಾನು ಒತ್ತಾಯ ಮಾಡ್ತೀನಿ ನೋಡಿ ನ್ಯಾಯಾಧೀಶರನ್ನೇ ಇವರಿಗೆ ಪ್ರಾಣ ಬೆದರಿಕೆ ಆಗ್ತಾರಂದ್ರೆ ಇನ್ ಯಾರಿಗೆ ಬಿಡ್ತಾರೆ ಏನು ಪಾಕಿಸ್ತಾನ ಮಾಡ್ತೀನಿ ಇದು ನಡೆಯಲ್ಲ ಅಂತ ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಂತ ಸಂಘಟನೆ ಹುಷಾರಿದ್ದೀನಿ ಇದು ಭಾರತ ದೇಶ ಈ ನಾಡಿನಲ್ಲಿ ಕಾನೂನನ್ನ ಗೌರವಿಸಬೇಕು ಈ ಕಾನೂನನ್ನ ಗೌರವಿಸುವ ಬದಲಾಗಿ ನ್ಯಾಯಾಧೀಶರಿಗೆ ಬೆದರಿಕೆ ಆಗ್ತಾರಂದ್ರೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಏನ್ ಮಾಡಿದ್ರು ಮಾಡಬಹುದಾಗಿತ್ತು ಇನ್ನೊಂದು ಕಾಶ್ಮೀರದಲ್ಲಿ ಯಾರು ಹಿಂದೂ ಪಂಡಿತರ ಬರ್ಬರೆ ಹತ್ಯೆ ಆಯ್ತು ಅವತ್ತಿನ ಸರ್ಕಾರಗಳು ಒಪ್ಪಿಲ್ಲ ಇವತ್ತು ನಮ್ಮ ಸರ್ಕಾರಗಳು ನರೇಂದ್ರ ಮೋದಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಸರ್ಕಾರ ಇವತ್ತು ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತರ ಮುಲ್ಲಾ ಜಿಲ್ಲೆಗೆ ಯಾವ ರೀತಿ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡ್ತೀವಿ ನಮ್ಮ ಸರ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ